ಬರುವಂತ ಸಂದರ್ಭ ಇತ್ತು. ಕಿರಣ್ ರಾಜ್ ಕೂಡ ಕೇಳಿದ್ರು ನನಗೆ, ಬಟ್ ನನ್ನ ಡೇಟ್ ಕ್ಲಾಶ್ ಆಗಿ ನನಗೆ ಬರೋಕ್ಕಾಗಲಿಲ್ಲ. ಒಂದು ಚಿಕ್ಕ ಸೀಕ್ವೆನ್ಸ್ ಅಲ್ಲಿ ಒಂದೇ ಒಂದು ಶಾರ್ಟ್ ಅಲ್ಲಿ ಬರಬೇಕಾಗಿತ್ತು. ಸೊ ರಕ್ಷಿತ್ ಸಿನಿಮಾ ಅಂದ್ರೆ ನನಗೆ ಅಲ್ಲಿ ಇರಲೇಬೇಕು ಅನ್ನೋದು. ಆ್ಯಂಡ್ ಕಿರಣ್ ರಾಜ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರೋದು, ಮುಂಚೆ ಕಥಾಸಂಗಮ ಮಾಡಿದ್ರು ನನ್ನ ಜೊತೆಗೇನೆ, ಬಟ್ ಫೀಚರ್ ಫಿಲ್ಮ್ ಅಂತ ಬಂದಾಗ. ಸೊ ಬಟ್ ಇಲ್ಲಿ ಮಿಸ್ ಆಗಿದೆ, ನೋ ಪ್ರಾಬ್ಲಮ್, ನೆಕ್ಸ್ಟ್ ಸಿನಿಮಾಲ್ ಬರ್ತೀವಿ. ತುಂಬಾ ಕಾಂಟ್ರಾಸ್ಟ್ ಅಲ್ಲ ಶಿವನ ಕ್ಯಾರೆಕ್ಟರ್ಗೂ ಗರುಡಗಮನದಲ್ಲಿ. ಶಿವನಾಗಿ ಎಷ್ಟು ಒಂದು ಎಗ್ರೆಸಿವ್ ಆಗಿ, ಎಷ್ಟು ಒಂದು ವೈಲೆಂಟ್ ಆಗಿ ಕಾಣಿಸ್ಕೋತಾರೆ. ಆ್ಯಂಡ್ ಇಲ್ಲಿ ಬಂದಾಗ ತುಂಬಾ ಲೈಟ್ ಹಾರ್ಟೆಡ್, ಅಂದ್ರೆ ಒಬ್ಬ ಅಂದ್ರೆ ನಮ್ಮಲ್ಲಿ ಯಕ್ಷಗಾನದಲ್ಲಿ ವೇಷಧಾರಿಗಳು ಅಂತ ಹೇಳ್ತೀವಿ. ಸೊ ಸಿನಿಮಾದಲ್ಲಿ ಪಾತ್ರಧಾರಿಗಳು ಯಾವುದೇ ಪಾತ್ರವನ್ನು ಹಾಕಿದಾಗ ಅವ್ರು ಆ ಪಾತ್ರವಾಗಿ ಕಾಣಬೇಕು. ಆ್ಯಂಡ್ ರಾಜ್ ಅವರಿಗೆ ಅಂಥದ್ದೊಂದು ಅದ್ಭುತ ಕೆಪಾಸಿಟಿ ಇದೆ, ಅದು ಕಾಣಿಸುತ್ತೆ. ಅಂದ್ರೆ ನಿಮ್ಗೆ ಎಲ್ಲೂ ನಿಮ್ಗೆ ಶಿವನ ಒಂದು ಸಣ್ಣ ಶೇಡ್ ಕಾಣಿಸ್ಕೊಳ್ಳಲ್ಲ. ಕಂಪ್ಲೀಟ್ ಇಲ್ಲಿ ಡಾಕ್ಟರ್ ಆಗಿದ್ದಾರೆ ಆ್ಯಂಡ್ ಮಜಾ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ ಅವರು. ಆ್ಯಂಡ್ ಅವರು ಕೂಡ ತುಂಬ ಬೀದಿ ನಾಯಿಗಳನ್ನ ಅಡಾಪ್ಟ್ ಮಾಡ್ಕೊಂಡು, 8 ನಾಯಿ ಇದೆ ಅವ್ರ ಮನೆಯಲ್ಲಿ. ಸೊ ನಮ್ಮ ಅಪ್ಪ ರೇಗಿಸ್ತಾ ಇರ್ತಾರೆ, ನಮ್ಮನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ನೀನು ಅಂತ ಅನ್ಕೊಂಡು. ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ತುಂಬಾ ನಂಬಿಕೆ ಬರುತ್ತೆ, ಧೈರ್ಯ ಬರುತ್ತೆ. ಬಿಕಾಸ್ ತುಂಬಾ ಟೈಮ್ ಆದ್ಮೇಲೆ ಕೆ ಜಿ ಎಫ್ಗೆ ಆ ಥರದ ಒಂದು ರೆಸ್ಪಾನ್ಸ್ ಬಂತು. ಕೆ ಜಿ ಎಫ್ ಬಂದಾದ್ಮೇಲೆ ಯಾವ ಸಿನಿಮಾಗೂ ಜನ ಬರ್ತಿಲ್ಲ ಅನ್ನೋ ಥರದ ಒಂದು ಓಡಾಡ್ತಾ ಇತ್ತು. ಸೊ ವಾಪಸ್ ನಾನು ಒಂದೇ ಒಂದು ನಂಬಿಕೆ ಇದು, ಓಕೆ ಚಾರ್ಲಿ ಬಂದಾಗ ಜನರಿಗೆ ಒಂದು ಕಂಪ್ಲೀಟ್ಲಿ ಬೇರೆ ಥರದ ಸಿನಿಮಾ ಆಗಿರೋದ್ರಿಂದ ಜನ ವಾಪಸ್ ಥಿಯೇಟರ್ ಬರ್ಬೋದು ಅಂತ ಈಗ ತುಂಬ ಹೋಪ್ಫುಲ್ ಆಗಿದ್ದೀವಿ. ಸೊ ಇನ್ನು ಮುಂದೆ ಬರುವಂಥ ಸಿನಿಮಾಗಳು, ಬಿಕಾಸ್ ಇನ್ನು 2 ವಾರ ಬಿಟ್ಟರೆ ನನ್ನ ಸಿನಿಮಾ ಬರ್ತಾ ಇದೆ ಹರಿಕತೆಲ್ಲಿ ಗಿರಿಕತೆ. ಸೊ ಅದಕ್ಕೂ ಜನ ಬಂದು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನಿಮ್ಮನ್ನು ಇಷ್ಟು ಇಮೋಷನಲ್ ಮಾಡಲ್ಲ, ಕೊಡೋದೊಟ್ಟಿಗೆ ಮಜಾ ಕೊಟ್ಬಿಟ್ಟು ಕಳಿಸುತ್ತೆ ನಿಮ್ಮನ್ನು. ಥ್ಯಾಂಕ್ ಯು ಸೊ ಮಚ್.